ನಮಸ್ಕಾರ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಮಾನ್ವಿ ತಾಲೂಕಿನ ಡೋಣಿ ಬಸವಣ್ಣ ಕ್ಯಾಂಪ್ನ ರೈತ ಅಪ್ಪು ಅಭಿಮಾನಿ ಸತ್ಯನಾರಾಯಣ್ ತನ್ನ 2 ಎಕರೆ ಗದ್ದೆಯಲ್ಲಿ ಜಪಾನ್ ತಂತ್ರಜ್ಞಾನ ಮೂಲಕ ವಿವಿಧ ಭತ್ತದ ತಳಿಗಳನ್ನು ಬೆಳೆದು ಅಪ್ಪು ಚಿತ್ರ ಬಿಡಿಸಿದ್ದಾರೆ. ಈ ಮೂಲಕ ಭತ್ತದ ಬೆಳೆಯಲ್ಲಿ ಪುನೀತ್ ರಾಜ್ಕುಮಾರ್ನ ಜೀವಂತ ವರೆಸಿದ್ದಾರೆ. ತೆಲಂಗಾಣ ಗುಜರಾತ್ನಿಂದ ತಂದ ಕಾವೇರಿ ಗೋಲ್ಡನ್ ರೋಸ್ ಕಾಲಬಟ್ಟಿ ಹೆಸರಿನ 100 ಕೆಜಿ ಭತ್ತದ ಬೀಜಗಳನ್ನು ನೆಟ್ಟು ಸಾವಯವ ಪದ್ಧತಿಯಲ್ಲಿ ಬೆಳೆದು ಅಪ್ಪು ಮೇಲಿನ ಅಭಿಮಾನ ಮೆರೆದಿದ್ದಾರೆ. ವಾರದ ನಡುವೆ ಟ್ಯಾಂಕರ್ ಮೂಲಕ ಗದ್ದೆಗೆ ನೀರು ಹಾಯಿಸಿ ಸುಮಾರು 3 ಲಕ್ಷ ರೂ ಖರ್ಚು ಮಾಡಿ ನಿತ್ಯ ನಿಗಾ ವಹಿಸಿ 90 ದಿನದ ಬೆಳೆಯಲ್ಲಿ ಅದ್ಭುತ ಕಲಾಚಿತ್ರ ಮೂಡಿಸಿದ್ದಾರೆ. ಭಾವಚಿತ್ರದ ಕೆಳಗೆ ಕರ್ನಾಟಕ ರತ್ನ ಅನ್ನೋ ಅಕ್ಷರಗಳನ್ನು ಬೆಳೆಯಲ್ಲೇ ಬರೆದಿದ್ದಾರೆ. ಒಂದೊಂದು ಅಕ್ಷರ 40 ಅಡಿ ಇದೆ. ತನ್ನ ಅಂಗವೈಕಲ್ಯ ಮೆಟ್ಟಿ ನಿಂತು ಉತ್ತಮ ಬೆಳೆ ಬೆಳೆಯುವ ಮೂಲಕ ಅಪ್ಪು ದ್ವಿತೀಯ ಪುಣ್ಯಸ್ಮರಣೆಗೆ ಅಭಿಮಾನಿಗಳಿಗೆ ವಿಶೇಷ ಉಡುಗೊರೆ ನೀಡಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಗೌಸು ಕ್ವಾಜಾ ಅಂಜುಮನ್ ಕಮಿಟಿ ಅವರು ಆರೋಗ್ಯ ತಪಾಸಣೆ ಹಮ್ಮಿಕೊಳ್ಳುವ ಮೂಲಕ ಜನರ ಬಗ್ಗೆ ಕಾಳಜಿ ವಹಿಸಿರುವುದು ಶ್ಲಾಘನೀಯ ಎಂದು ಶಾಸಕ ಹಂಪಯ್ಯ ನಾಯಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸ್ಕೈ ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಗೌಸು ಕ್ವಾಜಾ ಅಂಜುಮನ್ ಕಮಿಟಿ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಹೃದಯ ರೋಗ, ಕ್ಯಾನ್ಸರ್, ಮೂತ್ರಪಿಂಡ ಕಲ್ಲು ಹಾಗೂ ನಾನಾ ಕಾಯಿಲೆಗಳ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಭಾಗದಲ್ಲಿ ಕಾರ್ಮಿಕರು ಹೆಚ್ಚಾಗಿದ್ದು ಬಡ ಜನರಿಗೆ ಯಾವ ಕಾಯಿಲೆ ಬಂದಿದೆ ಎಂದು ತಿಳಿಯುವುದಿಲ್ಲ. ಹೀಗಾಗಿ ಅಂಜುಮನ್ ಕಮಿಟಿಯವರು ಬಡ ಕಾರ್ಮಿಕರ ಹಿತದೃಷ್ಟಿಯಿಂದ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿರುವುದು ಮೆಚ್ಚುವಂತದ್ದು ಎಂದರು. ಗೌಸು ಕ್ವಾಜಾ ಅಂಜುಮನ್ ಕಮಿಟಿ ಮಾನ್ವಿ ಕೈ ಹೆಲ್ತ್ ಕೇರ್ ಮಾನ್ವಿ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಉಚಿತ ರೋಗ ತಪಾಸಣಾ ಕಾರ್ಯಕ್ರಮ ನಡೆಸಕ್ಕದ್ದು ನೋಡಿದರೆ ಇವತ್ತು ಹೆಚ್ಚಿನ ಸಂತೋಷ ನಮಗೆ ತರ್ತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ವೇದಿಕೆ ಮೇಲೆ ಆಶೀರ್ವಾದ ಅಂತ ಶ್ರೀ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಸೈಯದ್ ಹರೀಶ್ ಕಾದ್ರಿ ಸಾಹೇಬರೇ ಮತ್ತು ಮುಖ್ಯ ಅತಿಥಿಗಳಾದಂಥ ಸೈಯದ್ ನಜರುದ್ದೀನ್ ಕಾದ್ರಿ ಗುರುಗಳು ಮಾಜಿ ಪುರಸಭೆ ಅಧ್ಯಕ್ಷರೇ, ಸನ್ಮಾನ್ಯ ಶ್ರೀ ಸಲೀಂ ಪಾಷಾ ಪಿ ಎಲ್ ಡಿ ಬಿ ಅಧ್ಯಕ್ಷರೇ, ಸನ್ಮಾನ್ಯ ಶ್ರೀ ಎಸ್ ತಿಮ್ಮಾರೆಡ್ಡಿ ಭೋಗವತಿ ಕೆ ಎ ಪಿ ಸಿ ಎಂ ಅಧ್ಯಕ್ಷರೇ, ಸನ್ಮಾನ್ಯ ಶ್ರೀ ಅಬ್ದುಲ್ ಕಪೂರ್ ಸಾಬು ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಮಾನ್ಯವರೇ, ಸನ್ಮಾನ್ಯ ಶ್ರೀ ಬಾಲಸಾಮ್ ಕೊಡ್ರಿ ಹಿರಿಯ ಕಾಂಗ್ರೆಸ್ ಮುಖಂಡರೇ, ಸನ್ಮಾನ್ಯ ಶ್ರೀಮತಿ ರಶಿತೆ ಬೇಗಂ ಕಾಶಿಂ ಸಾಬ್ ಪುರಸಭೆ ಅಧ್ಯಕ್ಷರೇ. ಸಾರ್ವಜನಿಕರು ಆರೋಗ್ಯ ತಪಾಸಣೆ ಶಿಬಿರವನ್ನು ಸದುಪಯೋಗ ಮಾಡಿಕೊಳ್ಳಬೇಕು, ಹಾಗೆಯೇ ವೈದ್ಯರ ಸಲಹೆಯಂತೆ ಹೆಚ್ಚಿನ ಚಿಕಿತ್ಸೆ ಪಡೆದು ಗುಣಮುಖರಾಗಬೇಕು ಎಂದರು. ಸಮರ್ಪಕ ವಿದ್ಯುತ್ ಪೂರೈಕೆ ಆಗದ ಕಾರಣ ರೈತನೋರ್ವ ನದಿಯಲ್ಲಿ ನಿಂತು ತಮ್ಮ ಅಳಲು ತೋಡಿಕೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ನಡೆದಿದೆ. ರಾಜ್ಯ ಸರ್ಕಾರವನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿರುವ ರೈತ ಲಕ್ಷ್ಮೀ ಹೆಬ್ಬಾಳ್ಕರಕ್ಕ ಒಮ್ಮೆ ಕಣ್ಣು ತೆಗೆದು ನೋಡವ. ಕಾರಿನಲ್ಲಿ ಎಸಿ 10 ನಿಮಿಷ ಬಂದಾದರೆ ನಿಮಗೆ ತಡೆದುಕೊಳ್ಳೋದಕ್ಕೆ ಆಗಲ್ಲ, ರೈತರ ಪರಿಸ್ಥಿತಿ ಒಮ್ಮೆ ನೋಡ್ರಿ ಎಂದು ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣಿಗಳಿಗೆ ಊಟದ ಜೊತೆ ತಿನ್ನೋದಕ್ಕೆ ಸೌತೆಕಾಯಿ ಬೇಕಾಗುತ್ತೆ, ರೈತರ ಕಷ್ಟ ಏನಿದೆ ಅಂತ ಅರ್ಥ ಆಗಲ್ವಾ ನಿಮಗೆ ಎಂದು ಪ್ರಶ್ನಿಸಿದ್ದಾನೆ. ರೈತನ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ನೀರಿದ್ರೆ ಹಲ್ಲು ಇದಾವು, ಕಡ್ಲಿಲ್ಲ, ಕಡ್ಲಿದ್ರೆ ಹಲ್ಲಿಲ್ಲ. ನಿಮ್ಗೆ ಯಾವ ಸರ್ಕಾರ ಇದೆ? 3 ತಿಂಗಳಾಗ ಈ ನಮೂನೆ ರೈತರ ಸಂಕಷ್ಟದಾಗ ತಂದು ಹಿಡಿದ್ರಿ. ನಿಮ್ಗೆ ಮಾನ ಮರ್ಯಾದೆ ಯಾರು ಐತೇನ? ಇಲ್ಲಾದ್ರೆ ರೈತ್ರಿಗೆ 1 ತಿಂಗಳು ನಿಮ್ಮ ಸರ್ಕಾರ ಬಿಟ್ಟು ಕೊಡ್ರಿ, ನಾವೆಲ್ಲ ನಡೆಸಿ ನಿಮ್ಗೆ ಹೆಂಗೈತೆ? ನಮ್ಗೆ ನಾವು ತೋರಿಸ್ಕೊಡ್ತೇವೆ. ನಿಮ್ದು ಇದು ನಾಟಕ ಐತದ, ನಾಟಕ ಐತಿ. ನಮ್ಗೆ ನೀವು ಅನ್ಯಾಯ ಮಾಡಬೇಡ್ರಿ. ಏನಿದ್ರೆ ನಮ್ಗೆ ಆ 7 ತಾಸು ಕರೆಂಟ್ ಕೊಡ್ರಿ. ನೀವು ಕೊಡ್ಲಿಲ್ಲ ಅಂದ್ರೆ ನಮ್ಮ ಪಾಪ ನಿಮ್ಗೆ ಹತ್ತೈತೆ. ಇಲ್ಲ ನಾವಿಲ್ಲಾದ್ರೆ ನೀವು ಇಲ್ಲ ಆದ್ರೆ ನಮ್ಮನ್ನ ಆಟಾಡ್ಸದ್ರಿ. ನಿಮಗೆ ಈ ಕಳ್ಕಳಿ ವಿನಂತಿ ಮಾಡ್ಕೋತೀನಿ. ಯಾರು ಮಾಡಿ ನಮ್ಗೆ 7 ತಾಸು ಕರೆಂಟ್ ಕೊಡೋಂಗೆ ಮಾಡ್ರಿ. ನಿಮ್ಗೆ ಕೈ ಮುಗಿತಾನು. ಇದು ನೋಡ, ಹಾಲು ನೀರೈತೆ, ಕಡ್ಲಿಲ್ಲ, ಕಡ್ಲಿದ್ರೆ ಹಾಲಿಲ್ಲ. ಹೆಂಗೆ ಮಾಡ್ತಾರೆ ನೋಡ್ರಿ. ನಿಮ್ಗೆ ಎಸಿ ಕಾರ್ದಾಗ 1-10 ಮಿನಿಟ್ ಎಸಿ ಬಂದ್ ಬಿದ್ರೆ ನೀವು ಚಟಪಡಿಸ್ತೀರಿ. ನಾವು ಬೆಳಿಗ್ಗೆ ಹೆಂಗೆ ಮಾಡ್ಬೇಕು? ನಾವು ರೊಕ್ಕ ಹಾಕಿ ಮಣ್ಣಾಗ ರೊಕ್ಕ ಹಾಕತ್ತೇವು. ನೀವು
ಕೈ ಮುಗಿದ ಹೇಳ್ತೀನಿ ನಿಮ್ಗೆ ನಿಮ್ಮ ಮನೆ ತನಕ ನಾವು ಬಂದಿಲ್ಲ ಗ್ಯಾರಂಟಿ ಕೊಡತ್ತಂದ ಇವಾಗ ಗ್ಯಾರಂಟಿ ನಮ್ಗೆ ಗರ್ಜಲ್ಲ ನಮ್ಗೆ ಬ್ಯಾಡ ಈಗ ಆಲ್ಮಟ್ಟಿ ಕರೆಂಟ ಮಹಾರಾಷ್ಟ್ರ ಕೊಂಡೈತೆ ಅದನ್ನ ಕರ್ನಾಟಕಕ್ಕೆ ತೊಗೊಂಬರ್ಲ ಯಾನ್ ನೀವು ನಾವು ನಿಮ್ಮ ಕಡೆ ರಕ್ಕಿಲ್ಲ ರಕ್ಕ ನಿಮ್ಮ ಎಲ್ಲ ಮಂತ್ರಿಗಳು ತಾಡೆ ತಡೆ ಹಾಕಿರೋ ಎಲ್ಲ ಯಾನ್ ಬೇಕಾದೈತೆ ಮತ್ತೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ ನೀವು ಊಟ ಕುತ್ತಾಗ ಸೌಂತಿನಕಾಯಿ ಮೆತ್ತಿ ಪಲ್ಯ ಇಲ್ಲ ಅದ್ರೆ ನಡೆದೈತೆ ನಿಮಗ ಅದೆಲ್ಲ ಬರೋದಿಲ್ಲ ಇದು ಎಲ್ಲ ಬರೋದು ನಾವು ದುಡದಾಗ ಬರದೈತೆ ನಿಮ್ಮ ನಿಮ್ಮ ಕೈಪಲ್ಯ ಊಟ ಟೈಮ್ದಾಗ ಇದ್ಯಾಕೆ ಕಡಿಮೆ ಬಿತ್ತು ಇದ ಕಡಿಮೆ ಬಿತ್ತು ಅಂದ್ರೆ ರೈತರಿಗೆ ನೀರು ಕೊಡಲಿಲ್ಲ ಅಂದ್ರೆ ಈ ಕರೆಂಟ್ ಕೊಡಲಿಲ್ಲ ಈ ನಮ್ಮನೆ ಆಗೈತಿ ಯಾರ ಮಾಡಿ ಇದೊಂದ ಕಳಕಳಿ ವಿನಂತಿ ಮಾಡ್ಕೋತೀನಿ ಇದೊಂದು ಬಗೆ ಹರಿಸ್ರಿ ಬೆಳಗಾವ್ ಜಿಲ್ಲಾದ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಿ ಅಕ್ಕ ಎಲ್ಲಿದೆಯವ್ವ ಲಕ್ಷ್ಮಿ ಅಕ್ಕ ನಮ್ಮ ಪರಿಸ್ಥಿತಿ ಒಂದ್ಯಾರ ನೋಡವ್ವ ನಾವು ಐದು ಕೊಡಿದೇವು ಅದನ್ನು ಕೊಡಿದೇವು ಫುಲ್ ಸಕ್ಸಸ್ ಏನ್ ಸಕ್ಸಸ್ ರೈತರಿಗೆ ಕರೆಂಟ್ ಇಲ್ಲ ಅಯ್ಯವ್ವ ಇವೆಲ್ಲ ನೋಡಿ ನನ್ನ ಮೋಟ್ರ್ಗಳು ಯಾವ ಪರಿಸ್ಥಿತಿ ಆಗೈತೆ ನಮ್ಮನ್ನ ಕಂಗಾಲ್ ಮಾಡಿ ಹಿಡಿದ್ರೆ ನೀವು ಎರಡು ತಾಸು ಲೈನ್ ಕೊಟ್ಟು ಹಂಗೆ ಮಾಡಬೇಡ ಅಯ್ಯವ್ವ ಜರ ಯಾಂಡ್ರ ಮಾಡಿ ಕಳ್ಕಳಿ ವಿನಂತಿ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಒಂದು ಜರ ಯಾಂಡ್ರ ಮ್ಯಾಗ ಇಲ್ಲಿ ಬೆಂಗಳೂರದಾಗ ಹೇಳಿ ಅಯ್ಯವ್ವ ಬಂದು ಇಲ್ಲಿ ರಾಯಬಾಗ ತಾಲೂಕದಾಗ ಚಿಂಚಲಿಗೆ ಬಂದು ನೋಡ್ಕೊಂಡು ಹೋಗಿ ಆದ್ರೆ ನಮ್ಮ ಪರಿಸ್ಥಿತಿ ಏನಾಗೈತೆ ಕಬ್ಬಿಗೆ ಡಣ್ಣು ಹುಳ ಹತ್ತದವ ಅಯ್ಯವ್ವ ಹಾದ ನೀರಿನಾಗ ಹಾಯತಿ ಮುಂದಿನ ನೀರಿನಾಗ ಮುಂದೆ ನೀರು ಹಾಯ್ಬಾತ ಡಣ್ಣು ಹುಳ ಹತ್ತೈತಿ ಕಬ್ಬಿಗೆ ಕಂಡಪಟ್ಟಿ 6000 ಟನ್ ಕೊಟ್ಟ ಕಬ್ಬ ಹಚ್ಚಿದವ್ ಜರ ವಿಚಾರ ಮಾಡ ಲಕ್ಷ್ಮಿ ಅಕ್ಕ ಕ್ರಿಮಿನಾಶಕ ಮಿಶ್ರಿತ ನೀರು ಕುಡಿದು 8 ಮೇಕೆಗಳು ಸಾವನ್ನಪ್ಪಿರುವ ಘಟನೆ ಪಾವಗಡ ತಾಲೂಕಿನ ಗೌಡತಿಮ್ಮನಹಳ್ಳಿ ಗ್ರಾಮದಲ್ಲಿ ಶನಿವಾರ ಮಧ್ಯಾಹ್ನ ನಡೆದಿದೆ ಗೌಡತಿಮ್ಮನಹಳ್ಳಿ ಗ್ರಾಮದ ವೈನಾಗಪ್ಪನಿಗೆ ಸೇರಿದ 3 ಮೇಕೆಗಳು ಕುಂಟರಾಮಂಜಿಯ ಮತ್ತು ಚನ್ನರಾಯರ ತಲಾ 1 ಮೇಕೆ ಹಾಗೂ ನಾಗಪ್ಪನ 3 ಮೇಕೆಗಳು ಸಾವನ್ನಪ್ಪಿವೆ ಟೊಮೆಟೊ ಬೆಳೆಯ ಸಿಂಪಡಣೆಗೆ ರೈತರು ಕ್ರಿಮಿನಾಶಕ ಮಿಶ್ರಿತ ನೀರನ್ನು ಸಿದ್ಧಪಡಿಸಿಕೊಂಡಿದ್ದರು ಮಧ್ಯಾಹ್ನ ಆ ಪ್ರದೇಶದಲ್ಲಿ ಮೇಯುತ್ತಿದ್ದ ಮೇಕೆಗಳು ಬಾಯಾರಿಕೆಯಿಂದ ರೈತರ ಮತ್ತು ಕುರಿಗಾಹಿಗಳ ಕಣ್ಣು ತಪ್ಪಿಸಿಕೊಂಡು ಕ್ರಿಮಿನಾಶಕ ಮಿಶ್ರಿತ ನೀರನ್ನು ಕುಡಿದಿವೆ ಸ್ವಲ್ಪ ಸಮಯದ ನಂತರ ಒಂದೊಂದಾಗಿ 8 ಮೇಕೆಗಳು ನೀರು ಕುಡಿದು ಹೊಟ್ಟೆಯೊಬ್ಬಿ ಕೆಳಕ್ಕೆ ಬಿದ್ದು ಸಾವನ್ನಪ್ಪಿವೆ ಸ್ಥಳಕ್ಕೆ ಪಶು ವೈದ್ಯಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬಾರದೆಂದು ಒತ್ತಾಯಿಸಿ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ನಡೆಸುತ್ತಿರುವ ಧರಣಿಯು ಇಂದು 14ನೇ ದಿನಕ್ಕೆ ಕಾಲಿಟ್ಟಿದೆ ಈ ಹೋರಾಟವನ್ನು ಗಮನಿಸಿರುವ ಗೌರವಾನ್ವಿತ ರಾಜ್ಯಪಾಲರು ಸಮಿತಿಯ ಸದಸ್ಯರನ್ನ ಇಂದು ರಾಜಭವನಕ್ಕೆ ಕರೆಸಿಕೊಂಡು ಮನವಿಯನ್ನ ಕೂಲಂಕುಷವಾಗಿ ಆಲಿಸಿದರು ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ನಡೆಸುತ್ತಿರುವ ಧರಣಿಯನ್ನ ಕೈಬಿಡುವಂತೆ ಮನವಿ ಮಾಡಿದರು ಜೊತೆಗೆ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರದೊಂದಿಗೆ ಅತಿ ಶೀಘ್ರದಲ್ಲಿಯೇ ಚರ್ಚೆ ನಡೆಸುವುದಾಗಿ ಸೂಚಿಸಿದರು ರೈತ ಮುಖಂಡ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿಯ ಸಂಚಾಲಕರಾದ ಕುರುಬೂರು ಶಾಂತಕುಮಾರ್ ನೇತೃತ್ವದ ನಿಯೋಗದಲ್ಲಿ ಕನ್ನಡ ಚಳುವಳಿ ಮುಖಂಡರಾದ ಗುರುದೇವ್ ನಾರಾಯಣ್ ಕುಮಾರ್ ಕನ್ನಡ ಪರ ಹೋರಾಟಗಾರರಾದ ರಾಜಪ್ಪ ನಾನ್ ಕಲ್ಲಹಳ್ಳಿ ಮೋಹನ್ ಹಾಗೂ ಆಮ್ ಆದ್ಮಿ ಪಕ್ಷದ ದರ್ಶನ್ ಜೈನ್ ಭಾಗವಹಿಸಿದರು ಗುಬ್ಬಿಯ ಶ್ರೀ ಸಿದ್ದರಾಮ ಸೇನೆ ವತಿಯಿಂದ ಮೈಸೂರು ದಸರಾದ ಜಂಬು ಸವಾರಿಯಲ್ಲಿ ಸುಮಾರು 108 ಕಲಾವಿದರು ಪಾಲ್ಗೊಳ್ಳುವ ಮೂಲಕ ನಮ್ಮ ಜನಪದ ಸಂಸ್ಕೃತಿಯನ್ನು ಬಿಂಬಿಸಲು ಹೊರಟಿದ್ದಾರೆ ಜಿಎಸ್ ಪ್ರಸನ್ನ ಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರದ ಯಾವುದೇ ಹಣ ಬಳಕೆ ಮಾಡಿಕೊಳ್ಳದೆ ಸ್ವಂತ ಹಣದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಕಲಾವಿದರು ಮೈಸೂರು ಕಡೆ ಹೋಗುತ್ತಿರುವುದು ವಿಶೇಷ ಎನಿಸಿದೆ ಇದೇ ಸಂದರ್ಭದಲ್ಲಿ ಜಿಎಸ್ ಪ್ರಸನ್ನ ಕುಮಾರ್ ಮಾತನಾಡಿ ನಮ್ಮ ಜನಪದ ಸಂಸ್ಕೃತಿಯನ್ನು ಉಳಿಸಲು ನಾವೆಲ್ಲರೂ ಕೂಡ ಪಣ ತೊಡಬೇಕಾಗಿದೆ ಮೈಸೂರು ದಸರಾದಲ್ಲಿ ನಮ್ಮ ಹಳ್ಳಿಯ ನಂದಿ ಕೋಲು ನಂದಿ ಧ್ವಜ ಸೇರಿದಂತೆ ಸುಮಾರು ಹೆಚ್ಚು ಕಲಾವಿದರು ಮೈಸೂರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವುದೇ ವಿಶೇಷವಾಗಿದೆ ನಂತರದ ದಿನದಲ್ಲಿ ನಾವು ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವದಲ್ಲಿ ಕೂಡ 300ಕ್ಕೂ ಹೆಚ್ಚು ಜನರನ್ನು ಕರೆದುಕೊಂಡು ಹೋಗಿ ನಮ್ಮ ನಾಡಿನ ಸಂಸ್ಕೃತಿಯನ್ನು ಬೆಳಗಿಸುವ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು ನಮ್ಮ ದೇಶದ ನಮ್ಮ ರಾಜ್ಯದ ವಿವಿಧ ಕಲೆಗಳು ಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿ ದೇಸಿತನವನ್ನು ಉಳಿಸುವ ಸಲುವಾಗಿ ತಮ್ಮ ತನವನ್ನು ಉಳಿಸುವ ಸಲುವಾಗಿ ನಂದಿ ಈ ಸಿದ್ದರಾಮೇಶ್ವರ ಸೇನೆ ಪಣ ತೊಟ್ಟಿದೆ ಅದರಲ್ಲೂ ಈ ಗುಬ್ಬಿ ತಾಲೂಕಿನ ಅದರಲ್ಲೂ ತುಮಕೂರು ಜಿಲ್ಲೆಯ ಈ ಒಂದು ವಿಶೇಷವಾದ ಸಂಘಟನೆ ಈ ಸಂಘಟನೆ ಮುಖಾಂತರ ಈ ಮುಂಬರುವ ದಸರಾ ಈಗ ಏನು 24ನೇ ತಾರೀಕು ವಿಜಯದಶಮಿ ಇದೆ ಆ ವಿಜಯದಶಮಿ ಕಾರ್ಯಕ್ರಮಕ್ಕೆ 108 ನಂದಿ ಧ್ವಜಗಳನ್ನು ಸೇರಿಸಿ ಅಲ್ಲಿ ಕಾರ್ಯಕ್ರಮ ಶುರು ಮಾಡುವುದು ಮುಂದಿಗೆ ಚಾಲನೆಯನ್ನು ಕೊಡೋದಕ್ಕೆ ಇವತ್ತು ದಸರಾ ಕಮಿಟಿಯವರು ಒಪ್ಕೊಂಡಿದ್ದಾರೆ ಆ ದೃಷ್ಟಿಕೋನದಿಂದ ಇದು 108 ಅಂದರೆ ಸುಲಭವಾದ ಮಾತಲ್ಲ ಯಾಕೆಂದರೆ ಎಲ್ಲ ದೇವರುಗಳು ಎಲ್ಲ ಗುಡಿಗಳಿಗೆ ಹೋಗಿ ಗುಡಿಗೌಡರುಗಳನ್ನು ಮನವೊಲಿಕೆ ಮಾಡಿ ಆ ಊರಿನ ಜನಗಳು ಒಪ್ಪಿಗೆ ಕೊಟ್ಟಿರೋದ್ರಿಂದ ಸಾಧ್ಯ ಆಗ್ತಾ ಇದೆ ಇವತ್ತು ಈ ಕಾರ್ಯಕ್ರಮ ಸಾಧ್ಯ ಆಗ್ತಿರೋದು ಸಿದ್ದರಾಮ್ ಸೇನೆಯಿಂದಲ್ಲ ಈ 108 ನಂದಿ ಧ್ವಜದ ಗುಡಿಗೌಡರು ಆ ಊರಿನ ಮುಖ್ಯಸ್ಥರು ಆ ಊರಿನ ಜನತೆಯಿಂದ ಆಗ್ತಾ ಇದೆ
ಅವರೆಲ್ಲ ಸೇರಿಕೊಂಡು ಇವ್ರು ಯಾವುದೋ ಒಬ್ಬರು ಕಾರ್ಯಕ್ರಮ ಅಲ್ಲ ಇಡೀ ನಮ್ಮ ಸಂಸ್ಕೃತಿಯನ್ನು ಯಾರ್ಯಾರು ಉಳಿಸ್ಬೇಕು ಅಂತ ಮನಸ್ಸಲ್ಲಿದೆಯೋ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ದಸರಾ ಕಮಿಟಿಯವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ಬಂದು ಈ ಕಾರ್ಯಕ್ರಮ ನೋಡಬೇಕು ಅಂತ ಈ ಮುಖಾಂತರ. ಇದೇ ಸಂದರ್ಭದಲ್ಲಿ ಸಿದ್ದರಾಮ ಸೇನಿಯ ಹೇಮಂತ್, ಸಿದ್ದೇಶ್, ಶಿವು ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮೋಕ್ ಟಿವಿ ಕುಬ್ಬಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ನಿನ್ನೆ ರಾತ್ರಿ ಜೆಡಿಎಸ್ ಮುಖಂಡನ ಮೇಲೆ ನಡೆದಿದ್ದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಅಗ್ರಹಾರ ಮುರಳಿ ಮೇಲೆ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಪ್ರಕರಣದ ಬಗ್ಗೆ ಚಿಂತಾಮಣಿಯಲ್ಲಿ ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದು, ಯಾರೇ ಆಗಲಿ ಕಾನೂನು ಕೈಗೆತ್ತಿಕೊಳ್ಳಬಾರದು, ಈ ರೀತಿ ಬೀದಿ ಕಾಳಗ ಮಾಡುವುದರ ಮೂಲಕ ಇನ್ನೊಬ್ಬರ ಪ್ರಾಣಕ್ಕೆ ಧಕ್ಕೆ ತರುವುದನ್ನು ನಾನು ಖಂಡಿಸುತ್ತೇನೆ. ತಪ್ಪಿತಸ್ಥರು ಯಾರೇ ಇರಲಿ, ಯಾವುದೇ ಪಕ್ಷದಲ್ಲಿ ಇರಲಿ, ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಘಟನೆ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಸ್ಪಿ ಹಾಗೂ ಡಿವೈಎಸ್ಪಿಗೆ ಸೂಚನೆ ಕೊಟ್ಟಿದ್ದೇನೆ ಎಂದರು. ತಮಗೆ ಯಾವ ರೀತಿ ತಮ್ಮ ಕ್ಷೇತ್ರದಲ್ಲಿ ನನಗೆ ಮಾಹಿತಿ ಬಂತು ಈ ರೀತಿ ಅಲ್ಲೇ ಆಗಿದೆ ಅಂತೇಳಿ ನಿನ್ನೆ ನಾನು ಸಂಜೆ ಮೀಟಿಂಗಲ್ಲಿ ಬಂತು. ನಾನು ತಕ್ಷಣ ಪೊಲೀಸ್ ಅವ್ರಿಗೆ ವಿಚಾರಿಸಿ ಏನು ತೊಂದರೆ ಅಂತ ಏನು ಮಾತಾಡಿದ್ದೀನಿ. ಯಾರೇ ಆಗಲಿ ಕಾನೂನನ್ನು ಕೈಗೆತ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಎಷ್ಟೇ ವೈಯಕ್ತಿಕ ಸಮಸ್ಯೆಗಳು, ವೈಯಕ್ತಿಕ ದ್ವೇಷಗಳಿಗೆ ಕೂಡ ಪೊಲೀಸ್ ಸ್ಟೇಷನ್ ಇದೆ, ಮತ್ತೊಂದಿದೆ, ಅಲ್ಲಿ ಬಗೆಹರಿಸ್ಬೋದು. ಈ ರೀತಿ ಬೀದಿ ಕಾಳಗ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಪ್ರಾಣಕ್ಕೆ ಧಕ್ಕೆ ಮಾಡ್ತಕ್ಕಂಥದ್ದು ನಾವೆಲ್ಲ ಖಂಡಿಸ್ತೀವಿ. ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೀನಿ ಎಸ್ ಪಿ ಅವ್ರಿಗೂ ಮತ್ತು ಡಿವೈಎಸ್ಪಿ ಅವ್ರಿಗೆಲ್ಲರಿಗೂ, ಯಾರೇ ಇದರಲ್ಲಿ ಭಾಗಿಯಾಗಿರಲಿ ಅವ್ರ ಮೇಲೆ ಕಟ್ಟುನಿಟ್ಟಾದಂಥ ಕ್ರಮ ಆಗಬೇಕು. ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಏನೇನು ಕಾನೂನು ರೀತಿಯಲ್ಲಿ ಇವತ್ತೇನು ಆಗಿರ್ತಕ್ಕಂಥ ಒಂದು ಗಲಭೆಗೆ ಅದಕ್ಕೆ ಏನಿದೆ ಅದ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಲೇಬೇಕು. ಯಾವುದೇ ರೀತಿ ಅದರಲ್ಲಿ ನಿರ್ಲಕ್ಷ್ಯ ಮಾಡುವಂಥದ್ದು ಇಲ್ಲ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀನಿ. ಸರಿ, ಪ್ರಕರಣದಲ್ಲಿ ಒಂದು ಆರೋಪ ಈಗ ಯಾರು ಇದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ. ಈಗ ಇಲ್ಲಿಷ್ಟು ಜನ ನನ್ನ ಜೊತೆ ನಿಂತಿದ್ದಾರೆ, ಆಯ್ತಲ್ಲ. ಇದರಲ್ಲಿ ಯಾರೋ ವೈಯಕ್ತಿಕವಾಗಿ ಅವರ ವೈಯಕ್ತಿಕ ಸಮಸ್ಯೆಗಳಿಗೋ ಮತ್ತೊಂದಕ್ಕೋ ಏನಾದರೂ ತಪ್ಪು ಮಾಡಿದ್ರೆ ಅದು ನನ್ನ ಇದು ಜವಾಬ್ದಾರಿ ಅಲ್ಲ. ಈಗ ಇಲ್ಲಿ ತನಕ ಈ ಕಾನೂನು, ಈ ನೆಲದ ಕಾನೂನು ಮೇಲೆ ಗೌರವ ಇಟ್ಟು ನಡೆದಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಯಾವತ್ತು ಈ ನೆಲದ ಕಾನೂನು ವಿರುದ್ಧವಾಗಿ ನಡ್ಕೊಂಡಾಗ ಕಾನೂನು ಎಲ್ರಿಗೂ ಒಂದೇ. ಅವರು ನನ್ನ ಜೊತೆಯಲ್ಲಿ ಗುರುಸ್ಕೊಂಡಿದ್ರು ಒಂದೇ, ಮತ್ತೊಬ್ಬರ ಜೊತೆ ಗುರುಸ್ಕೊಂಡಿದ್ರು ಅಂದರೆ ಕಾನೂನು ಎಲ್ರಿಗೂ ಒಂದೇ. ಓಕೆ ಸರ್. ಚಿಂತಾಮಣಿ ನಗರಸಭೆ ಸದಸ್ಯ ಅಗ್ರಹಾರ ಮುರಳಿ ಮೇಲೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೆ ಯತ್ನಿಸಿದ್ದ ದುಷ್ಕರ್ಮಿಗಳ ಸುಳಿವು ಸಿಕ್ಕಿರುವ ಬಗ್ಗೆ ಎಸ್ಪಿಡಿಎಲ್ ನಾಗೇಶ್ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಸ್ಪಿಡಿಎಲ್ ನಾಗೇಶ್ ಮಾತನಾಡಿ, ಚಿಂತಾಮಣಿ ನಗರಸಭೆ ಸದಸ್ಯ ಅಗ್ರಹಾರ ಮುರಳಿಯನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೆ ಯತ್ನಿಸಿದ ದುಷ್ಕರ್ಮಿಗಳ ಸುಳಿವು ಸಿಕ್ಕಿದ್ದು ಕೂಡಲೇ ಆರೋಪಿಗಳನ್ನು ಬಂಧಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ನಮಸ್ಕಾರ. ನಿನ್ನೆ ದಿನಾಂಕ 13/10/2023 ಅಂದು ಚಿಂತಾಮಣಿ ನಗರದ ಗಜಾನನ ಸರ್ಕಲ್ ಬಳಿ ಒಬ್ಬ ಮುರಳಿ ಅಂತ ಒಬ್ಬರು ಕೌನ್ಸಿಲರ್, ಅವ್ರ ಮೇಲೆ ಕೆಲವರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಅವರ ಕೊಲೆಗೆ ಯತ್ನ ಮಾಡಿರ್ತಾರೆ. ಈ ಕುರಿತು ನಮ್ಮಲ್ಲಿ ಟೌನ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ, ತನಿಖೆ ಪ್ರಕ್ರಿಯೆ ಚಾಲ್ತಿದೆ. ಸರ್, ಘಟನೆಯಲ್ಲಿ ಏನಾಯಿತು, ಯಾವ ಥರ ಆಗಿದೆ ಈ ಘಟನೆಯಲ್ಲಿ? ಈಗ ಅನ್ನೋನ್ ಪರ್ಸನ್ಸ್ ಬಂದು ಆತ ಆ ಸರ್ಕಲ್ ಬಳಿ ಇದ್ದಾಗ ಬಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಅಂತ ನಮ್ಗೆ ತಿಳಿದು ಬಂದಿದೆ. ಅದರಂತೆ ನಾವು ಈಗ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ, ಆರೋಪಿತರನ್ನ ನಾವು ಪತ್ತೆ ಮಾಡ್ತೀವಿ. ಈಗ ದೂರು ನಾವು ನಮ್ಮ ಸಿಬ್ಬಂದಿನೇ ಕೊಟ್ಟಿದ್ದಾರೆ, ಅದರಂತೆ ನಾವು ಪ್ರಕರಣ ದಾಖಲಿಸಿ. ಇಲ್ಲ, ಅದು ಈ ಹಿಂದೆ ಆಗಿರೋದು, ಇತ್ತೀಚೆಗೆ ಯಾವುದೂ ಆಗಿಲ್ಲ, ಭಾಳ ಹಿಂದಿನ ದಿನಗಳ ಆಗಿರುವಂಥ ವಿಚಾರ ಇರ್ಬೋದು. ಅದ್ರ ಬಗ್ಗೆ ಕೂಡ ಮಾಹಿತಿ ಪಡೀತಾ ಇದ್ದೀವಿ.
ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.